ಗಂಡ ಚಿ ಹೋಗ್ರಿ ಅಪ್ಪ ಈ ವಯಸ್ಸಿನಲ್ಲಿ ನಿಮಗೆ ಇಷ್ಟೊಂದು ತುಂಡಾಟವೇ ಈ ಬಂಟ ನಿನ್ನ ಕರೆಮಣೆಗೆ ಮೂರ ಗಂಟೆ ಹಾಕಿದ ಬಂಟಕನೇ ಅಯ್ಯೋ ಈ ಮಾತು ನಾಚಿಕೆ ಎಂಬ ಮೂರ ಅಕ್ಷರದ ಮರ್ಮ ಹೆಣ್ಣಿನಲ್ಲಿ ಇರುವುದು ಸಹಜ ಈ ಸಂಧಿಯ ಸಮಯದಲ್ಲಿ ಬಂದು ಹಾಡನ್ನು ಹಾಡುವ ನಿಮ್ಮ ಇಷ್ಟಂತೆ ಕರೆದು ವಿಚಾರಿಸಿ ನಿಮ್ಮ ಸಾಲ ಸಂಪೂರ್ಣ ಮುಟ್ಟಿಸುತ್ತೇನೆ
ಆನಿನ ಬಂಗ್ಲೆ ಭೀಮ ಸತ್ವ ಸ್ವರ್ಗ ಸೇರಿ ಇಂದಿಗೆ ಒಂದು ವಾರ ಆಯ್ತು. ಏನು ಬಂಗ್ಲೆ ಭೀಮ ತೀರಿಕೊಂಡನೆ? ಬಂಗ್ಲೆ ಭೀಮ ತೀರ್ಕೊಂಡ ಅಂತೇಳಿ ನಿನ್ನ ಗಂಡ ಅವನು ಸಾಲ ಹೊತ್ತಕೊಂಡು ಕ್ಯಾಶ್ ಊರು ಬಂದಿರು ಹೊಲ ಈ ಮಣಿ ಎಲ್ಲ ಸಾಲ ಸೇರಿ ಬರ್ಬಿಟ್ಟನ್ವಿ ಕುಮಾರ್ತರೆ ಪಡೆದು ಕೊಟ್ಟಿದ್ದಾನೆ ನುಡಿಯುತ್ತಿದ್ದಾನೆ ನೆನಪಿಲ್ಲವೇ ನಿನಗೆ? ಮಾಡಿದ ವಿವರವನ್ನೇ ಮರೆತು ಮಾತನಾಡಿದ್ರೆ ಹರಿತವಾದ ಭಾರ್ಗವ ಭಾರಿಗೆ ಬಂದು ಅಪ್ಪಳಿಸುತ್ತೆ ಎಚ್ಚರವಿರಲೇ. ಆ ಎಚ್ಚರವನ್ನು ಮರೆತು ಹುಚ್ಚರ ಎತ್ತಿರು ತಿರುಗಿ ಮಾತನಾಡಿದರೆ ಹಿಂದೆ ನಿನ್ನ ಊರ ಮುಂದಿನ ಹೊಲದಲ್ಲಿ ನನ್ನ ಫ್ಯಾಕ್ಟರಿ ಕಟ್ಟಡ ರೆಡಿಯಾಗುತ್ತದೆ ಜೋಕೆ ಗೌಡ್ರೆ ಗೌಡ್ರೆ ಎಲ್ಲವನ್ನು ಬಲ್ಲವರಾದ ನೀವೇ ಈ ರೀತಿ ಮಾತನಾಡಿದರೆ ಹೇಗೆ? ಮೊದಲು ನಾನು ಹೇಳಿದ್ದನ್ನು ಕೇಳಿಸಿಕೊಳ್ಳಿರಿ. ನೀ ಹೇಳಿದ್ದನ್ನೇ ದಿನಾಲು ಕೇಳಿ ಕೇಳಿಸಿಕೊಂಡು ನನ್ನ ಕಿವಿಡಾಗಿ ಬಿಟ್ಟಿವೆ. ಮೊದಲು ನನ್ನ ಹಣದ ವ್ಯವಹಾರ ಬಗೆಹರಿಸಿ ಆಮೇಲೆ ನಿನ್ನ ಮನೆ ಬಾಗಿಲು ಹಾಕಿಕೋ. ಇಲ್ಲ ಅಂದ್ರೆ ಯಮನ ಭಯವಿಲ್ಲದೆ ಈ ದೇವೇಗೌಡ ಕೈಯಲ್ಲಿ ಹಂಟರ್ ಹಿಡಿದು ನಿಂತರೆ ನಿನ್ನ ಯಾವ ಕಂಠೀರವ ಬಂದರೂ ನಿನ್ನ ಸ್ವಂತ ಮರ್ಯಾದೆ ಬಿಡಲಾರೆ. ಆ ಮಾತನಾಡಬೇಡ ಗೌಡ್ರೆ. ನಾನು ಅವನಿಗೆ 2 ಲಕ್ಷ ಸಾಲ ಕೊಟ್ಟಿದ್ದು ನಿಜ. ಆ ಸಾಲಕ್ಕಾಗಿ ನನ್ನ ಹೊಲ ಮನೆ ಬರೆದು ಕೊಟ್ಟಿದ್ದು ನಿಜ. ಆದರೆ ಈಗ ಸ್ವಲ್ಪ ಕಾಲಾವಕಾಶ ಪಡಿ ಗೌಡ್ರೆ. ಅವನ ಮನೆಗೆ ಹೋಗಿ ಅವನ ಹೆಂಡತಿ ಮಕ್ಕಳನ್ನು ವಿಚಾರಿಸಿ ಆ ನಿಮ್ಮ ಸಾಲ ಸಂಪೂರ್ಣ ತಂದು ನಿಮಗೆ ಹಣ ಕೊಡುತ್ತೇನೆ. ಇಲ್ಲದಿದ್ದರೆ ನಾನೇ ಕೊಡುತ್ತೇನೆ. ವಿಶ್ವಾಸಿನಿ ವಿಶ್ವಾಸ 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 ಇದೆ ನಿನ್ನ ಮೇಲೆ ವಿಶ್ವಾಸ ಇದೆ. ನಿನ್ನೆ ನಿನ್ನ ತಮ್ಮ ಮಾಡಿದ ಹೇಯ ಕೃತ್ಯ ನಿನಗೆ ಹೇಳಿದರೆ ಮಾಡುತ್ತೇನ? ಅಂದು ನನ್ನ ಕಣ್ಣೆದುರಿಗೆ ನನ್ನ ತಂಗಿಯ ಕೊಡುಗೆ ತಾಳಿ ಕಟ್ಟಿ ಕರೆದುಕೊಂಡು ಹೋದ ನಿನ್ನ ತಮ್ಮ. ಅದೆಲ್ಲ ಈಗ ನೆನಪಾದರೆ ನಿಮ್ಮ ನಿಮ್ಮ ಜೀವ ಈಗ ಉಳಿದಿದೆಯಲ್ಲ ಮಗನೇ. ಗೌಡ್ರೆ ಬಾಯಿ ಮುಚ್ಚುವ ಬಡವ. ನನ್ನ ಕೋಪ ನಿನ್ನ ಕೆಳಿಸಿ ಸಾಯಬೇಡ. ನೀನೀಗ ನಾನೀಗ ಶಾಂತತೆಯನ್ನು ಸೀಮೆಯ ಮೇಲಿತ್ತಿದ್ದೇನೆ. ಏ ಜಿತೇಂದ್ರ ಅದು ಯಾವ ಕೆಲಸ ಅಂತ ಈಗಲೇ ಹೇಳಿ ಗೌಡ್ರೆ. ಬೇಗ ಕಟ್ಟಿ ಹಾಕ್ಲಿ ಈ ಬಡಪಾಯಿಯನ್ನ. ನೀರಪರಾಧಿಯ ನನ್ನ ಗಂಡನನ್ನು ಕಟ್ಟಿ ಹೊಡೆಯಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಹಣ ಹಣ ಕೊಡಲು ನನಗೆ ಸ್ವಲ್ಪ ಕಾಲ ಅವಕಾಶ ಕೊಡಿ. ಏನು ನಿನ್ನ ಗಂಡನ ಕೈಲಿಂದ ಆಗದ ಹಣ ನೀನು ತರ್ತೀಯ? ಆಚಾರ್ಯ ಆಶ್ಚರ್ಯ ಆಯ್ತು ಇವತ್ತೇ ತಂದ್ರೆ ಒಪ್ಪಿಗೆ. ಅಷ್ಟೊಂದು ಹಣ ಎಲ್ಲಿಂದ ತರುವಜಯ? ಶೇಂಗಾ ಸೂರ್ಯಪಾಲ್ ಮಾಲಿನಲ್ಲ ಹಣ ಕೊಡ್ತೀನಿ ಅಂತ ಅಡತೆ ಎನ್ಬಿಆರ್ ಹತ್ರ ಹೋಗಿ ನಾನು ಹಣ ತರ್ತೀನಿ ರೀ. ಆದ್ರೆ ಈ ದಿನೆಲ್ಲ ನನ್ನ ಕಣ್ಣಾರೆ ನಾನು ನೋಡಲ್ಲ ರೀ. ಇಲ್ಲೇ ಹೋಗಿ ನಾ ಹಣ ತರ್ತೀನಿ ಸ್ವಲ್ಪ ತಾಳಿ. ಜಿತೇಂದ್ರ ಅವ್ಳೆ ಅಡತಿ ಅಂಗಡಿ ಅರವಿಂದನಿಗೆ ಹೇಳು ಫೋನ್ ಮಾಡಿ ಹಣ ಕೊಡಬೇಡು ಅಂತ. ಹಲೋ ಅರವಿಂದ್ ಹಣ ಕೊಡಬೇಡಂತ ನಮ್ ದೇವೇಗೌಡರು ಹೇಳ್ತಾರೆ. ಗೌಡ್ರೆ ಇಂಥ ಹೊಲಸ ಬುದ್ಧಿ ಹೊಟ್ಟಾಗಿಟ್ಟಿಕೊಂಡು ಬಡವರ ಬದುಕಿಗೆ ಬೆಂಕಿ ಹಚ್ಚಬೇಡ್ರಿ. ಕೊಟ್ಟ ಸಾಲ ಸುಲಭವಾಗಿ ಹಂಚ್ಕೊಳ್ಳಿ. ಜೈವೀರ 70 ಹಳ್ಳಿಗೆ ಈ ಸರಳಾಗಿ ಮರೆಯುವೆ ದೇವೇಗೌಡನಿಗೆ. ಜಿದ್ದಿ ಬುದ್ಧಿ ಹೇಳ್ತೇನೋ ಆರಾಮ್ ಕೊರ್ರನ ಮಗನೇ. ಜಿದ್ದಿ ಬುದ್ಧಿ ಹೇಳಲಾರ್ದ ಏನ್ ಮಾಡ್ತಾರೋ ಊರು ಆರಾಮ್ ಕೊರ. ಅಪಾಯಕ್ಕೆ ಅಡಿಪಾಯ ಹಾಕಿ ಅವನಿಗೆ ಹಣ ಕೊಟ್ಟು ನನ್ನ ಆಸ್ತಿ ಬರೆಸಿಕೊಂಡು ನನ್ನ ಮನೆ ನನ್ನ
Thank you.
ಇರಲಿ ಸ್ವಾಮಿ, ನೀವು ಸಮಾಧಾನ ಮಾಡಿಕೊಳ್ಳಿ. ನಾನು ತರಬೇಕಾದ ಹಣ ಕೂಡ ಸಿಗಲಿಲ್ಲ. ನಾನು ಹಾಗೆ ಬಂದೀನಿ, ಹಾಗೆ ಬಂದೆ. ಹಣ ಕೊಡದಂತೆ ಮಾಡಿದ ಪಾಪಿಗಳು ನನ್ನನ್ನು ಕಟ್ಟಿ ರೀತಿ ಹೊಡೆದು ಪಡೆದು ಮಾತನಾಡಬೇಡಿ ನೋಡಿ, ಎಲ್ಲದಕ್ಕೂ ಒಂದು ಕಾಲ ಇದೆ.